ಕೆವಿನ್ ಕಾರ್ಟರ್ ಅನ್ನೋರು ಒಂದು ಆಫ್ರಿಕನ್ ಫೋಟೋ ಜರ್ನಲಿಸ್ಟ್, ಅಂದರೆ ಫೋಟೋಗ್ರಫಿ ಮಾಡ್ತಾರೆ. ಭಾಳ ಒಂದು 25 ವರ್ಷದ ಹಿಂದಿನ ಕತೆ ಇದು, ಆಗಿರೋದು ಘಟನೆ. ಕೆವಿನ್ ಕಾರ್ಟರ್ ಆಫ್ರಿಕಾದಲ್ಲಿ ಏನು ಅವತ್ತು ಅವಾಗೇನು ಫೆಮ್ಯಾನ್ ಬಂದಿತ್ತು, ಎಲ್ಲ ತೊಂದರೆಗಳಿದ್ದು, ಊಟ ಮಾಡಲಿಕ್ಕಿದ್ದಿದ್ದಿಲ್ಲ, ಎಷ್ಟೋ ಮಕ್ಕಳು ಸಾಯ್ತಾ ಇದ್ದು, ಎಷ್ಟೋ ಫ್ಯಾಮಿಲಿಗಳು ಸಾಯ್ತಾ ಇದ್ದು. ಇವರು ಅಲ್ಲಿ ಹೋಗಿ ಫೋಟೋಗಳನ್ನು ಕ್ಲಿಕ್ಕಿಸ್ತಾ ಇದ್ರು. ಇವರು ಒಂದು ಫೋಟೋವನ್ನು ಕ್ಲಿಕ್ಸಿದ್ರು, ಅದೇನು ನೋಡ್ತಾ ಇದ್ದೀರಲ್ಲ ನೀವೀಗ, ಅದೇ ಫೋಟೋವನ್ನು ಅವರು ತೆಗೆದ್ರು. ಆ ಫೋಟೋದಲ್ಲಿ ಏನಿತ್ತಪ್ಪ ಅಂತಂದರೆ, ನೀವು ನೋಡ್ತಾ ಇದ್ದೀರಾ ಈಗ, ಆ ಫೋಟೋದಲ್ಲಿ ಏನಿದೆ ಅಂದರೆ ಒಂದು ರಣಹದ್ದು ಕುಂತಿದೆ. ಈ ಮುಂದೆ ಕುಂತಿರೋದು ಒಂದು ಹುಡುಗಿ, ಚಿಕ್ಕ ಬಾಲಕಿ ಅದು. ಅದಕ್ಕೆ ಹೊಟ್ಟೆಗೆ ಊಟ ಇಲ್ಲದಕ್ಕೆ ಅದು ಸಾಯ್ತಾ ಇದೆ ಈಗ. ಆ ರಣಹದ್ದು ಎದು ಕುಂತಿದೆಯಪ್ಪ, ಇದು ಯಾವಾಗ ಸಾಯುತ್ತೆ, ನಾನು ಯಾವಾಗ ಅದನ್ನ ತಿಂದಿದ್ದೇನೆ ಅಂತ ಕುಂತಿದೆ. ಇದನ್ನು ಕೆವಿನ್ ಕಾರ್ಟರ್ ಅವರು ಒಂದು ಕ್ಲಿಕ್ಕಿಸ್ತಾರೆ, ಆ ಫೋಟೋವನ್ನು ತಗೊಂಡು ಅವರು ಕಳಿಸ್ಬಿಡ್ತಾರೆ. ಮುಂದೆ ಆ ಫೋಟೋ ಇಷ್ಟು ಫೇಮಸ್ ಆಗುತ್ತಲ್ಲ, ಅದಕ್ಕೆ ಒಂದು ಪುಲಿಟ್ಜರ್ ಪ್ರೈಸ್ ಅಂತ ಸಿಗುತ್ತೆ. ಅಂದರೆ ನೋಬಲ್ ಪಾರಿತೋಷಕ ಹೆಂಗಿದೆ ಹಂಗೆ ಒಂದು ಫೋಟೋಗ್ರಫಿಯಲ್ಲಿ ಒಂದು ಅತ್ಯಂತ ಉನ್ನತ ಮಟ್ಟದ ಒಂದು ಪ್ರೈಸ್ ಸಿಗುತ್ತೆ ಅವರಿಗೆ. ಆ ಪ್ರೈಸ್ ಸೆರೆಮನಿ ಇದ್ದಾಗ ಎಷ್ಟೋ ಜನ ಅವರಿಗೆ ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ, ಏನಂತೇಳಿ, ಕಾಂಗ್ರ್ಯಾಚುಲೇಷನ್ಸ್, ನೋಡಿ ನೀವು ಎಷ್ಟು ಚೆನ್ನಾಗಿ ಫೋಟೋ ತೆಗೆದಿದ್ದೀರಾ, ವಂಡರ್ಫುಲ್ ಅಂತೆಲ್ಲ ಎಲ್ಲರೂ ತೆಗಿತಾರೆ, ಐ ಮೀನ್ ವಿಶ್ ಮಾಡ್ತಾರೆ. ಆವಾಗ ಅವ್ರಿಗೆ ಇನ್ನೊಂದು ಫೋನ್ ಬರುತ್ತೆ, ಏನಂತೇಳಿ, ಹೌದು ಸರ್, ನನಗೆ 2 ಪ್ರಶ್ನೆಗಳಿದ್ದಾವೆ, ನೀವು ಉತ್ತರ ಕೊಡ್ತೀರಾ ಅಂತ ಹೇಳಿ. ಆವಾಗ ಕೆವಿನ್ ಹೇಳ್ತಾರೆ, ಹೇಳಿ ಹೇಳಿ, ಏನು ಪ್ರಶ್ನೆ ಇದ್ದಾವೆ ಹೇಳಿ. ಒಳ್ಳೆಯದು, ನಿಮಗೆ ಆ ಪ್ರೈಸ್ ಸಿಕ್ಕಿದ್ದಕ್ಕೆ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್. ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಹೌದು ಸರ್, ಈಗ ಅದೇನು ಫೋಟೋ ತೆಗೆದಿದ್ದೀರಲ್ಲ, ಆ ಮುಂದೆ ಆ ಹುಡುಗಿ ಏನಾಯಿತು ಅಂತ ಪ್ರಶ್ನೆ ಕೇಳ್ತಾನವನು, ಫೋನ್ ಮಾಡಿದವನು. ಕೆವಿನ್ ಕಾರ್ಟರ್ಗೆ ಸರ್ಪ್ರೈಸ್ ಆಗುತ್ತೆ, ಹೌದು ಏನಾಯಿತು ಗೊತ್ತಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲಪ್ಪ ನನಗಂತೂ ಗೊತ್ತಿಲ್ಲ ಏನಾಯಿತು ಅಂಥೇಳಿ, ನನಗೆ ಫ್ಲೈಟ್ ಲೇಟ್ ಆಗಿತ್ತು, ನಾನು ಫೋಟೋ ತೆಗೆದೆ, ಫ್ಲೈಟ್ ಬಂದು ಹತ್ತಿ ಬಂದುಬಿಟ್ಟೆ. ಆವಾಗ ಅವನು ಕರೆ ಮಾಡಿದವನು ಇನ್ನೊಂದು ಫೋನ್ ಕೇಳ್ತಾನೆ, ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಏನಂತೇಳಿ, ಹೌದು ಸರ್, ಅಲ್ಲಿ ಎಷ್ಟು ರಣಹದ್ದುಗಳಿದ್ದವು ಅಂತ. ಆವಾಗ ಕೆವಿನ್ ಕಾರ್ಟರ್ ಹೇಳ್ತಾರೆ, ಒಂದೇ ಒಂದು ರಣಹದ್ದಿತ್ತು. ಇಲ್ಲ ಇಲ್ಲ ಸರ್, ಇನ್ನೊಂದ್ಸಲ ವಿಚಾರ ಮಾಡಿ ಅಂತ ಹೇಳ್ತಾನೆ ಇವನು ಫೋನ್ ಮಾಡಿದವನು. ಏ ಇಲ್ಲ ಇಲ್ಲ, ಒಂದೇ ಇತ್ತಪ್ಪ ನಂಗೆ ಗೊತ್ತಿದೆ. ಇಲ್ಲ ಸರ್, 2 ಇದ್ದು ಅಲ್ಲಿ. ಏ ಯಾವುದು 2 ಅಂತ ಕೇಳ್ತಾನೆ ಕೆವಿನ್. ಆವಾಗ ಅವನು ಫೋನ್ ಮಾಡಿದವನು ಹೇಳ್ತಾನೆ, ಸರ್ ಒಂದು ಅಲ್ಲಿ ರಣಹದ್ದು, ಅದೇನು ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಒಂದು ರಣಹದ್ದು. ಇನ್ನೊಂದು ರಣಹದ್ದು ಯಾವ ಫೋಟೋ ತೆಗಿತಲ್ಲ, ಅಂದರೆ ನೀವು ಇನ್ನೊಂದು ರಣಹದ್ದು. ನೀವು ಮನಸ್ಸು ಮಾಡಿದರೆ ಆ ಮಗುನ ಎತ್ತುಕೊಂಡು ಹೋಗಿ ರಿಹ್ಯಾಬಿಲೇಷನ್ ಸೆಂಟ್ರಿಗೆ ಬಿಟ್ಟಿದ್ರೆ ಆ ಮಗು ಇನ್ನೊಂದು ಸ್ವಲ್ಪ ವರ್ಷ ಜೀವಂತ ಇರ್ತಿತ್ತು. ನಿಮ್ಮ ಫೋಟೋಗ್ರಫಿಯಲ್ಲಿ ನೀವು ಇಷ್ಟು ಮುಳುಗಿಬಿಟ್ಟಿದ್ರೆ ಅಲ್ಲ, ಆ ಮಗುವಿನ ಜೀವನದ ಬಗ್ಗೆ ನೀವು ಲಕ್ಷ್ಯ ಕೊಡಲಿಲ್ಲ ಅಂತ ಹೇಳಿ ಅವನು ಹೇಳಿ ಫೋನನ್ನು ಕಟ್ ಮಾಡಿಬಿಡ್ತಾನೆ. ಕೆವಿನ್ ಕಾರ್ಟರ್ ಜೀವನದಲ್ಲಿ ಇದು ಒಂದು ಅಗಾಧವಾದ ಪರಿಣಾಮವನ್ನು ಬೀರುತ್ತೆ. ಹೌದಲ್ಲ, ನನ್ನ ಒಂದು ಏನೋ ಮಾಡೋದ್ರಲ್ಲಿ ನಾನು ಇನ್ನೊಂದು ಸೈಡ್ ಏನಿದೆ ಅನ್ನೋದನ್ನು ಮರೆತುಬಿಟ್ಟೆ, ಆ ಮಗು ಮುಂದೆ ಏನಾಯಿತು ಗೊತ್ತಾಗಿಲ್ಲ ಅಂತ ಇಷ್ಟು ಮನಸ್ಸಿಗೆ ಬೇಜಾರಾಗುತ್ತಲ್ಲ, ಕೆವಿನ್ ಕಾರ್ಟರ್ 33ನೇ ವರ್ಷಕ್ಕೇ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ಮನಸ್ಸು ಅಷ್ಟು ಕೆಟ್ಟದಾಗೋಗ್ಬಿಡುತ್ತೆ. ಇದು ಒಂದು ಸೈಡ್ ಆಫ್ ದ ಸ್ಟೋರಿ. ಬಟ್ ಇನ್ನೂ ಒಂದು ಕಡೆ ಏನು ಹೇಳ್ತಾರೆ, ಈ ಒಂದು ಸ್ಟೋರಿ ಸ್ವಲ್ಪ ಕಾಂಟ್ರವರ್ಸಿ ಇದೆ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಕೆವಿನ್ ಕಾರ್ಟರ್ನ ಅಲ್ಲೇನು ಫೋಟೋ ತೆಗಿಲಿಕ್ಕೆ ಹೋದಾಗ ಸುತ್ತಲೂ ಗಾಡ್ಸಿದ್ರಂತೆ, ಯಾರನ್ನೂ ಮುಟ್ಟೋಂಗಿದ್ದಿದ್ದಿಲ್ಲಂತೆ. ಫೋಟೋ ತಗೊಳ್ಬೇಕು ಹೋಗ್ತಾ ಇರಬೇಕು, ಅವ್ನು ಹೆಲ್ಪ್ ಮಾಡಬೇಕಂದ್ರೆ ಹೆಲ್ಪ್ ಮಾಡಲಿಕ್ಕಾಗಿಲ್ಲ. ಸೊ ಇನ್ನೊಂದು ವರ್ಷನ್ ಏನು ಹೇಳ್ತಾರೆ ಅಂದರೆ, ಕೆವಿನ್ ಕಾರ್ಟರ್ಗೆ ಆ ಮಗುಗೆ ಹೆಲ್ಪ್ ಮಾಡಬೇಕಂತಿತ್ತು, ಬಟ್ ಮಾಡಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಹಿ ವಾಸ್ ಪುಲ್ಡ್ ಔಟ್, ಅವನ್ನ ಜಕ್ಕೊಂಡು ಹೋಗ್ಬಿಟ್ರು ಅಂತ. ಸೊ ಅದಕ್ಕೆ ಅದೇನೇ ಇರಲಿ, ಅವನ ಮನಸ್ಸಿನ ಮೇಲೆ ಇಷ್ಟು ಅಗಾಧವಾದ ಪರಿಣಾಮ ಬೀರ್ತಲ್ಲ, ಅವನು 33ನೇ ವರ್ಷದಲ್ಲೇ ಸುಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಸುಸೈಡ್ ಮಾಡ್ಕೊಳ್ಳಿ ಸರಿಯಲ್ಲ, ಇನ್ನೂ ವಿಚಾರ ಮಾಡ್ಬೋದಿತ್ತು. ಎಷ್ಟೋ ಮಕ್ಕಳನ್ನ ಆ ಒಂದು ಮಗು ಸಲುವಾಗಿ ಯಾಕೆ ಮಾಡ್ಕೋಬೇಕು, ಎಷ್ಟೋ ಮಕ್ಕಳನ್ನ ಅವನು ಇನ್ನೂ ಸಾಕ್ಬೋದಿತ್ತು, ಅದ್ರ ಬಗ್ಗೆ ನಾವು ಹೋಗೋದು ಬೇಡ. ಬಟ್ ನಾನು ಹೇಳ್ತೇನೆ, ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲೂ ನಾವು ಏನೋ ಮಾಡ್ತಾ ಇನ್ನೊಂದು ಸೈಡ್ ಮರ್ತು ಬಿಟ್ಟಿರ್ತೇವೆ. ನಿನ್ನ ತಂದೆ ತಾಯಿ ಅವ್ರಿಗೇನೋ ಅಂತ ಅವ್ರ ತಂದೆ ತಾಯಿ ನೀನು ಎಷ್ಟು ಅವ್ರೇನು, ನಿಮ್ಮ ಅಪ್ಪ ಭಾಳ ಸೀರಿಯಸ್ ಇರ್ಬೋದು, ಸಿಟ್ಟಿಗೇಳ್ಬೋದು, ಬೈತಾ ಇರ್ಬೋದು, ಬಟ್ ಅವ್ರದ್ದು ಇನ್ನೊಂದು ಸೈಡ್ ಇರುತ್ತೆ. ನೀನು ಭಾಳ ಪ್ರೀತಿ ಮಾಡ್ತಿರ್ತಾರೆ, ಅದು ನೋಡಿರೋದಿಲ್ಲ ನೀವು. ನಿಮ್ಮ ತಾಯಿ ನೀನು ಹೊಳ್ಳಮಳ ನೀನು ಕೇಳ್ತಿರ್ತಾಳೆ, ಊಟ ಮಾಡಿದಿಲ್ಲೋ, ಹಾಲು ಕುಡಿದಿಲ್ಲೋ ಅಂತ ಕೇಳ್ತಾ ಇರ್ತಾಳೆ. ನೀನು ಯಾವಾಗಾದರೂ ಅವ್ರಿಗೆ ವಾಪಸ್ ಕೇಳಿದೀಯಾ ಇನ್ನೊಂದು ಸೈಡು, ಅವ ನೀ ಊಟ ಮಾಡಿದೆ ಅಂತ ಕೇಳಿದೀಯಾ? ನಿನ್ನ ಫ್ರೆಂಡು ತಂದೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನೀನು ಕೊಡ್ತಿರ್ತಾನೆ, ಯಾವಾಗಾದ್ರೂ ನಿಮ್ಮ ಗೆಳೆಯನ್ನು ಕೇಳಿದೆಯಾ, ಹೌದ್ಲೇ ನೀ ನನಗೆಲ್ಲ ಸಪೋರ್ಟ್ ಮಾಡತ್ತಿ, ನಿನ್ನ ಪ್ರಾಬ್ಲಮ್ ಏನೈತೆ ಅಂತ ಯಾವಾಗಾದ್ರೂ ಕೇಳಿದೀಯಾ? ಸೊ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಒಂದು ಸೈಡ್ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ, ಇನ್ನೊಂದು ಸೈಡ್ ನೋಡೋದಿಲ್ಲ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಹಾಗೆಯೇ ನಾವು ಈಗೀಗ ಏನಾಗಿದೆ ಅಂದರೆ, ಮೆಟೀರಿಯಲ್ ಥಿಂಗ್ಸ್ ಜೊತೆ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಯೂಟ್ಯೂಬ್, ಇಂಟರ್ನೆಟ್, ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಇದರಲ್ಲಿ ಸಿಕ್ಕಾಕೊಂಡು ಜಗತ್ತನ್ನೇ ಮರೆತುಬಿಟ್ಟಿದ್ದೇವೆ. ಈಗ ಹೊಸ ಜಗತ್ತಿನಲ್ಲಿ ನಾವು
ಮನುಷ್ಯರ ಜೊತೆ ಸಿಕ್ಕಾಕೊಂಡಿಲ್ಲ, ಭಾವನೆಗಳ ಜೊತೆ ಇಲ್ಲ, ಈಗ ಮೆಟೀರಿಯಲ್ಸ್ ಜೊತೆ ಸಿಕ್ಕಾಕೊಂಡಿದ್ದೇವೆ. ಯೂಟ್ಯೂಬು, ಇಂಟರ್ನೆಟ್ಟು ಇದರಲ್ಲೇ ಸಿಕ್ಕಾಕೊಂಡಿದ್ದೇವೆ. ಇದರಲ್ಲಿ ಇಷ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ ಅಂದರೆ ಇನ್ನೊಂದು ಕಡೆ ಲಕ್ಷ ಬಿಟ್ಬಿಟ್ಟಿದ್ದೇವೆ. ನಿಮ್ಮ ತಾಯಿ ಒಳ್ಳೆ ಮಳ ಕರಿತಿರ್ತಾಳೆ, ಬಾರೆ ಊಟಕ್ಕೆ ಬಾರೋ, ಊಟಕ್ಕೆ ಬಾರೋ, ಏಯ್ ಏನೇ ನೀನು ಇಷ್ಟೊತ್ತು ತನಕ ಮಾಡ್ತೀವಿ, ಊಟಕ್ಕೆ ಬಾ ಅಂತಂದರೆ ಗಪ್ ಕುಂದ್ರಮ್ಮ ನಾನು ಇನ್ನೂ ಹೊಟ್ಟೆ ಹಸ್ತಿಲ್ಲ ಅಂತಂದರೆ, ನೀನು ನಿಂದು ವಿಡಿಯೋದಲ್ಲಿ ಯಾರೋ ಒಬ್ಬರು ನೋಡ್ತಾ ಇರ್ತೀಯ, ಬಟ್ ನಿನ್ನ ತಾಯಿಗೆ ದುಃಖ ಕೊಡ್ತಿರ್ತೀಯ, ಯಾಕಂದರೆ ನೀವು ಊಟ ಮಾಡಲಾರ್ದೆ ಅವಳು ಊಟ ಮಾಡೋದಿಲ್ಲ. ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ಮೇಲೆ ನೀ ಎಲ್ಲಿ ಸಿಕ್ಕಾಕೊಂಡಿದ್ಯಾ ನೋಡು, ಎಲ್ಲಿ ಸಿಕ್ಕಾಕೊಂಡಿದ್ಯಾ ಅದರಿಂದ ನೀ ಇನ್ನೊಂದು ಏನು ಕಳ್ಕೊಳ್ತಿದ್ಯಾ ನೋಡು. ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಇನ್ ಯುವರ್ ಲೈಫ್. ಯಾವಾಗ ಇನ್ನೊಂದು ಕಡೆ ನೋಡೋದೊಂದು ದೃಷ್ಟಿಕೋನ ಬರುತ್ತಲ್ಲ, ಅವಾಗ ಜೀವನ ಕಂಪ್ಲೀಟ್ ಆಗುತ್ತೆ, ಇಲ್ಲಾಂದರೆ ಇನ್ಕಂಪ್ಲೀಟ್ ಆಗುತ್ತೆ. ಏನೋ ಮಾಡ್ತಾ ಮಾಡ್ತಾ ಹೆಲ್ತ್ ಹಾಳು ಮಾಡ್ಕೊಂಬಿಡ್ತೇವೆ, ಏನೋ ನೋಡ್ತಾ ನೋಡ್ತಾ ರಿಲೇಷನ್ಶಿಪ್ ಹಾಳು ಮಾಡ್ಕೊಂಬಿಡ್ತೇವೆ, ತಂದೆನ ಒಂದು ಸೈಡ್ ನೋಡ್ತಾ ನೋಡ್ತಾ ಅವ್ರ ಮೇಲೆ ಕೋಪನೇ ಇಟ್ಕೊಂಡ್ಬಿಟ್ಟಿರ್ತೇವೆ. ಸೊ ಅದಕ್ಕೆ ಸಮಗ್ರವಾಗಿ ನೋಡೋದನ್ನು ಪ್ರಯತ್ನ ಮಾಡಿ, ಇಲ್ಲಾಂದರೆ ಕೆವಿನ್ ಕಾರ್ಟರ್ ಗತೆ ಆಗುತ್ತೆ ನಮ್ಮ ಜೀವನ. ಸೊ ಆಲ್ ದ ಬೆಸ್ಟ್, ಡೂ ವೆಲ್, ಸೀ ದ ಅದರ್ ಸೈಡ್. ಥ್ಯಾಂಕ್ ಯು ಸೋ ಮಚ್.